ಹಸಿರುವನ್ನ ಅವ್ರಿಗೆ ಡೆಡಿಕೇಟ್ ಮಾಡ್ತಾ ಈಗ ಒಂದು ಮನೆಯಲ್ಲಿ ಒಬ್ರು ಸೂಪರ್ ಸ್ಟಾರ್ ಇರ್ತಾರೆ, ಆದ್ರೆ ಈ ಮನೆಯಲ್ಲಿ ಇಬ್ಬಿಬ್ರು ಸೂಪರ್ ಸ್ಟಾರ್ ಇದ್ದಾರೆ. ಯಾರು ಹೇಳಿ? ನಿಮ್ಗೆ ಗೊತ್ತಿಲ್ಲ ಏನಿದೆ, ನೀವು ನಮ್ಮ ಕನ್ನಡದವರು ಸಿಕ್ಕಾಪಟ್ಟೆ ಬುದ್ಧಿವಂತರು. ಬುದ್ಧಿವಂತರ ಮನೆಯಲ್ಲಿ ಇಬ್ಬಿಬ್ರು ಸೂಪರ್ ಸ್ಟಾರ್ ಇದ್ದಾರೆ. ನಮ್ಮ ಯಂಗ್ ಸೂಪರ್ ಸ್ಟಾರ್ ಆಗಿರುವಂತ ನಿರಂಜನ್ ಅವರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಜೋಳದ ಚಪ್ಪಾಳೆ ಬರಲಿ ನಿರಂಜನ್ ಅವ್ರಿಗೆ. ಸೊ ನಾವು ಹೊರಗಡೆಯಿಂದ ನೋಡ್ತಾ ಇರ್ತೀವಿ ಇಬ್ಬಿಬ್ರು ಸೂಪರ್ ಸ್ಟಾರ್ ಇದ್ದಾರೆ ಅಂತ. ನಿಮ್ ನೋಡೋದ್ರಿಂದ ನಮಗೂ ಭಯ ಆಗ್ಬೇಕು. ಮುನಿಕೃಷ್ಣ ಸರ್ ಅವರು ಹೇಳ್ದಂಗೆ ಹೀಗ್ ಮಾತಾಡ್ಬೇಕು ನಾವು. ಓಕೆ, ಸೊ ನಿಮ್ಗೆ ಹೇಗೆ ಅನ್ಸ್ತದೆ ಹೇಳಿ. ಎಲ್ಲರಿಗೂ ನಮಸ್ಕಾರ. ಯಾಕೆ ಆಕ್ಚುಲಿ ನೀವೆಲ್ಲ ದೊಡ್ಡವ್ರನ್ನ ಕರೆಸಿ ಆಮೇಲೆ ನಮ್ಗೆ ಕರಿಬೇಕು, ಯಾಕಂದ್ರೆ ಚಿಕ್ಕವ್ರು ಬಂದು ಚಿಕ್ಕ ಮಾತಾಡಿ ಹೋಗ್ಬಿಡ್ಬೇಕು ಯಾವತ್ತಿದ್ರು. ಸೊ ಯಾಕಂದ್ರೆ ಹೇಳೋದ್ರೆ ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಸರ್ ಮುನಿ ಸರ್ ನಮಸ್ಕಾರ, ಚಿಕ್ಕಪ್ಪ ಮತ್ತೆ ಇಲ್ಲಿ ಬಂದಿರೋ ಎಲ್ಲ ಮುಖ್ಯ ಅತಿಥಿಗಳಿಗೆ ಹಾಗೂ ಗೋಲ್ಡನ್ ಸರ್ ಗಣೇಶ್ ಸರ್ ಪ್ರಜ್ವಲ್ ಸರ್ ಮತ್ತೆ ತಾನಿಯಾ ಎಲ್ಲ ಹೀರೋಯಿನ್ಸ್ ವೇದಿಕಾ ಅವರು, ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಗ್ತದೆ ಚಿಕ್ಕಮ್ಮ ಈಸ್ ಆಲ್ಸೋ ಹಿಯರ್, ಮೈ ಎಂಟೈರ್ ಫ್ಯಾಮಿಲಿ ಇಸ್ ಹಿಯರ್. ಮೊದಲನೇದಾಗಿ ಎಲ್ಲ ಫ್ಯಾನ್ಸ್ಗೂ ನಮಸ್ಕಾರ, ಥ್ಯಾಂಕ್ ಯು. ಅವ್ರು ಹೇಳಿದ್ರು ಸೂಪರ್ ಸ್ಟಾರ್ ಅಂತ, ಯಾರಿಲ್ಲ ಒಂದೇ ಒಬ್ಬರೇ ಸೂಪರ್ ಸ್ಟಾರ್ ಅವರು, ದಟ್ ಇಸ್ ಚಿಕ್ಕಪ್ಪ. ಅವರೊಬ್ಬರೇ ರಿಯಲ್ ಸ್ಟಾರು ಸೂಪರ್ ಸ್ಟಾರ್ ಕೂಡ. ನಾವು ಇವಾಗ ಇನ್ನೂ ಅವ್ರು ಹಾಕಿರೋ ಒಂದು ದಾರಿ ನಡೀತಾ ಇದ್ದೀವಿ, ಈಗ ಒಂದು ಫಸ್ಟ್ ಸ್ಟೆಪ್ ತೊಗೊಂಡು ನಡೀತಾ ಇದ್ದೀವಿ. ಸೊ ಎಲ್ಲ ನಿಮ್ಮ ಆಶೀರ್ವಾದ ಹೋಮ್ ಮಿನಿಸ್ಟರ್ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊಳ್ಳಿ. ಇನ್ನಂದ್ರೆ 2 ವರ್ಷ ಆಗಿತ್ತು ಚಿಕ್ಕಪ್ಪನ ಸ್ಕ್ರೀನ್ ಮೇಲೆ ನೋಡಿದೆ. ಸೊ ಫೈನಲಿ ಎಲ್ಲರೂ ಅದೇ ಕಾಯ್ತಾ ಇದ್ದೀವಿ ಅನ್ಸುತ್ತೆ, ಅವ್ರ ಸಿನಿಮಾ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ. ಸೊ ಲಾಸ್ಟ್ ನೋಡಿದ್ದು ಐ ಲವ್ ಯು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಸೊ ಈಗ ಹೋಮ್ ಮಿನಿಸ್ಟರ್ ಅದಕ್ಕಿಂತ 2.5 ಹಿಟ್ ಆಗಲಿ ಅಂತ ಕೇಳ್ಕೊತೀನಿ, ಅದೆಲ್ಲ ನಿಮ್ ಕೈಯಲ್ಲಿದೆ. ಸೊ ನಿಮ್ಮೆಲ್ಲ ಪ್ರೀತಿ ಚಿಕ್ಕಪ್ಪನ ಮೇಲೆ ಇರಲಿ, ಅವ್ರ ತಂಡದ ಮೇಲೆ ಇರಲಿ. ಸೊ ಆಲ್ ದ ಬೆಸ್ಟ್ ಹೋಮ್ ಮಿನಿಸ್ಟರ್, ಜಾಸ್ತಿ ಮಾತಾಡಕ್ ಹೋಗಲ್ಲ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಆಶೀರ್ವಾದ ನನ್ನ ಮೇಲೆ ಕೂಡ ಇರಲಿ, ಥ್ಯಾಂಕ್ ಯು. ಹಾಗೆ ನಿರಂಜನ್ ಅವ್ರಿಗೆ ನಮ್ಮ ಚಿತ್ರದ ಮತ್ತೊಬ್ಬರು ನಿರ್ಮಾಪಕರಾಗಿರುವಂತಹ ಶ್ರೀ ಶ್ರೀಕಾಂತ್ ವೀರ ಮಚ್ಚನಿ ಸರ್ ಅವರು ಹೂಗುಚ್ಛವನ್ನ ನೀಡಿದ್ರ ಮೂಲಕ ಧನ್ಯವಾದಗಳನ್ನ ಅರ್ಪಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ ಸರ್.